ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಮನೇನ ತೋರ್ಸೋಕೆ ಬಂದಿದ್ದೀನಿ. ಅಂದರೆ ಇದು 30x53 ಇದೆ. ಇದು ಬೇಗೂರ್ ಕೊಪ್ಪ ರೋಡ್ ಏನಿದೆಯಲ್ಲ, ರೆಡ್ ಬ್ರಿಡ್ಜ್ ಸ್ಕೂಲ್ ಆಪೋಸಿಟ್ ಬರುವಂತಹ ಒಂದು ಲೇಔಟ್ ಗೇಟೆಡ್ ಕಮ್ಯುನಿಟಿ ಬಿಲ್ಡಿಂಗ್ ಆಗಿರುತ್ತೆ. ಇದು ಸ್ವತಃ ಓನರೇ ಕಟ್ಟಿ ಅವರು ವಾಸವಾಗಿರುವಂತಹ 2 ವರ್ಷದ ಹಳೆಯ ಮನೆ ಆಗಿರುತ್ತೆ. ಈ ಮನೆ ಕನ್ಸ್ಟ್ರಕ್ಷನ್ ಆಗಲಿ ಪ್ರತಿಯೊಂದು ಅನ್ಬಿಲಿಬಲ್, ತುಂಬ ನೀಟಾಗಿ ತುಂಬ ಕಾಸ್ಟ್ಲಿ ಮೆಟೀರಿಯಲ್ನ ಇನ್ವೆಸ್ಟ್ ಮಾಡಿರುವಂಥ ಮನೆಯಾಗಿರುತ್ತೆ. ಇದು ಅನಿವಾರ್ಯವಾಗಿ ಇವರು ಸೇಲ್ ಮಾಡಿ USAಗೆ ಹೋಗ್ತಾ ಇದ್ದಾರೆ. ಅಂದರೆ ಇನ್ನೊಂದು ಮಂತಲ್ಲಿ ಇವರು ಸೇಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮಗೆ 30x53 ಇರುವಂಥದ್ದು. ಈಸ್ಟ್ ಫೇಸಿಗೆ ಈಸ್ಟ್ ಗೇಟ್ ಬರುವಂಥದ್ದು. ಈ ಮನೆ ನಮ್ಮ ಜೋಶ್ವಾ ಸರ್ ಅಂತ ಏನಿದ್ದಾರಲ್ಲ, ಅವ್ರ ಅಂಡರಲ್ಲಿ ಚಾರ್ಜಲ್ಲಿ ಇರೋದು. ಸರ್ ನಮಸ್ತೆ. ಸರ್, ಇದು ಮನೆ ಬಗ್ಗೆ ನೀವು ಡೀಟೇಲ್ಸ್ ಸ್ವಲ್ಪ ನಮಗೆ ತಿಳಿಸ್ತಾ ಹೋಗ್ತೀರಾ? ಈ ಮನೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಓಕೆ. ಬೇಗೂರ್ ಕೊಪ್ಪ ರೋಡ್ ಅಂತ ರೋಡಲ್ಲಿ. ಹಾಂ ಹಾಂ. ಈ ಮನೆ ಸುತ್ತಮುತ್ತ ಹೇಳ್ಬೇಕಾದ್ರೆ ಒಂದು 3 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಮತ್ತು ಕ್ರೈಸ್ಟ್ ಅಕಾಡೆಮಿ, ರೆಡ್ ಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್, 3 ಸ್ಕೂಲ್ ಬರುತ್ತೆ ಇಲ್ಲಿ. ಮನೆ ಬಂದ್ಬಿಟ್ಟು ವಾಸ ಮಾಡೋಕ್ಕೋಸ್ಕರ ಕಟ್ಟಿರೋ ಮನೆ ಇದು. ಓಕೆ. ಸೊ 30x53 ಇದೆ ಮೆಷರ್ಮೆಂಟು. 30x53 ಟ್ರಿಪ್ಲೆಕ್ಸ್ ಮನೆ ಇದು. ಟ್ರಿಪ್ಲೆಕ್ಸ್ ಮನೆ. ಸೊ ಮನೆ ನೋಡಿ ಗೊತ್ತಾಗುತ್ತೆ ನಿಮ್ಮೊಂದು ಐಡಿಯಾ. ಸರ್, ಯಾವ ಕಾರಣಕ್ಕೋಸ್ಕರ ಈ ಮನೆಯನ್ನು ಸೇಲ್ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಈ ಮನೆ ಇವರು ವಾಸ ಮಾಡೋಕ್ಕೋಸ್ಕರ ಕಟ್ಟಿದ್ರು. ಬಟ್ ಈಗ ಬೆಂಗಳೂರು ಬಿಟ್ಟು ಬೇರೆ ನಾರ್ತ್ ಇಂಡಿಯಾಗೆ ರಿಟರ್ನ್ ಹೋಗ್ತಾವ್ರೆ, ಅದಕ್ಕೋಸ್ಕರ ಮಾಡ್ತಾ ಇರೋದು. ನಾರ್ತ್ ಇಂಡಿಯಾ. ಓಕೆ. ಸರ್, ನಮಗಿದು ಯಾವ ಫೇಸಲ್ಲಿ ಮನೆ ಸಿಗುತ್ತೆ? ಈಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಈಸ್ಟ್ ಫೇಸ್ ಗೇಟು, ಈಸ್ಟ್ ಫೇಸ್ ಡೋರ್ ಬರುತ್ತೆ ಅಲ್ವಾ? 100% ವಾಸ್ತು ಕಂಪ್ಲೈಂಟ್. ಹೌದಾ? ಬನ್ನಿ ಸರ್, ಒಳಗಡೆ ಹೇಗಿದೆ ಅಂತ ತೋರಿಸ್ಕೊಡೋಣ. ಎಸ್ ಗೆಳೆಯರೆ, ಇಲ್ಲಿ ನೀವು ಈಗ ಫಸ್ಟು MS ಗೇಟ್ ನೋಡ್ತಿದ್ದೀರಾ. ಆ MS ಗೇಟಿಗೆ ಫಂಡ್ರ ಮ್ಯಾಕ್ಸ್ ಅನ್ನೋ ಒಂದು ಮೆಟೀರಿಯಲ್ ಏನಿದೆಯಲ್ಲ, ವುಡನ್ ಪ್ಯಾಟರ್ನ್ ಬರುವಂಥದ್ದು, ಅದು ಇನ್ಸ್ಟಾಲ್ ಆಗುತ್ತೆ. ಸೊ ಅವಾಗ ಲುಕ್ಕೇ ಡಿಫ್ರೆಂಟಾಗಿ ಕಾಣಿಸುತ್ತೆ. ಫುಲ್ ಫಿನ್ಸಿಂಗಲ್ಲಿ ಕಟ್ಟಿರುವಂಥ ಮನೆ ಇದಾಗಿರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ ಫುಲ್ ಪಾರ್ಕಿಂಗ್ ಲೇಔಟ್ ಕಾಣಿಸ್ತಾ ಇದೆ. ಒಂದು ಈಸಿಯಾಗಿ ಕಾರ್ನ ನಿಲ್ಲಿಸ್ಕೋಬೋದು. ಆಮೇಲೆ 15,000 ಅಂದರೆ 15,000 liters ಇರುವಂತಹ ಸಂಪ್ ಇಲ್ಲಿ ನಮಗೆ ಸಿಗುತ್ತೆ. ಚಿಕ್ಕದು ಒಂದು ಗಾರ್ಡನ್ ಲೇಔಟ್ ಮಾಡಿದ್ದಾರೆ. ಆಮೇಲೆ ಗ್ಯಾಸ್ ಪ್ರಾವಿಷನ್ ಎಲ್ಲಿದೆ ಸರ್ ಇಲ್ಲಿ? ಓಕೆ, ಗ್ಯಾಸ್ ಪ್ರಾವಿಷನ್ ಗೊಳಗಡೆ ನೋಡ್ತಾ ಇದ್ದಾರೆ ನೀವು, ಇಲ್ಲೇ ಕಾಣಿಸುತ್ತೆ. ಆಮೇಲೆ ಶೂ ರ್ಯಾಕ್ ಕೂಡ ಮಾಡಿದ್ದಾರೆ ಇವರು. ಎಲೆಕ್ಟ್ರಿಕ್ ವರ್ಕ್ ಎಲ್ಲ ನಿಮಗೆ ಅಲ್ಲಿ ಕಾಣಿಸುತ್ತೆ. ಸರಿನಾ? ಫುಲ್ ವಾಲ್ ನಿಮಗೆ ಇದು ಗ್ರಾನೈಟು ವಾಲ್ ಕ್ಲೈಂಡಿಂಗ್ ಮಾಡಿರುವಂಥದ್ದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲಿ ಇದೆ. ಓಕೆ, ನೋಡ್ತಾ ಇದ್ದೀರಾ, ಫುಲ್ ತೋರಿಸ್ತಾ ಇದ್ದೀನಿ. ನೈಸ್, ಚೆನ್ನಾಗಿದೆ. ಬನ್ನಿ ಸರ್, ಒಳಗಡೆ ಹೋಗೋಣ. ಭಾಗ್ಯೇಶ್ವರ ನಮಃ. ಓಂ ಭಾಗ್ಯೇಶ್ವರ ನಮಃ. ಸೊ ನಮಗೆ ಒಳಗಡೆ ಎಂಟ್ರಿ ಆಗ್ತಾ ಇದೆ ಹಂಗೆ. ಸರ್, ಇದು ಯಾವ ಡೋರ್ ಅಂತ ಹೇಳಿ? ಮೆಟಲ್ ಡೋರ್ ಇದು. ಮೆಟಲ್ ಡೋರ್ ಇದು. ಸೊ ಎರಡು ಇದು ಬಂದು ಮೆಟಲ್ ಡೋರು. ಓಕೆ. ಸೆಕ್ಯೂರಿಟಿ ಚೆನ್ನಾಗಿರುತ್ತೆ, ಎಲ್ಲ ಕಡೆಯಿಂದ ಲಾಕಿಂಗ್ ಸಿಸ್ಟಮ್ ಆಗುತ್ತೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ. ಹ್ಞೂ ಹ್ಞೂ. ಓಕೆ, ಬನ್ನಿ ಸರ್, ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಇಲ್ಲಿ ಕೂಲಾಗಿ ಮಾಡಿರುವಂಥ POP ಫಾಲ್ ಸೀಲಿಂಗ್ ಸಿಗುತ್ತೆ. ಇದು ಗೆಳೆಯರೆ 100% ವಾಸ್ತುವಾಗಿ ಕಟ್ಟಿರುವಂಥ ಮನೆ ಆಗಿರುತ್ತೆ. ಆಮೇಲೆ ಸ್ವತಃ ಓನರೇ ವಾಸವಾಗಿರುವಂತಹ ಮನೆ ಇದಾಗಿರುತ್ತೆ. ನಾನು ಜಾಸ್ತಿ ಲೈಟ್ಗಳಿಲ್ಲಿ ಆನ್ ಮಾಡಿಲ್ಲ, ಬಿಕಾಸ್ ನಿಮಗೆ ನ್ಯಾಚುರಲ್ ಲೈಟು ತೋರಿಸೋದಕ್ಕೋಸ್ಕರನೇ ಜಾಸ್ತಿ ಲೈಟ್ ಆನ್ ಮಾಡಿಲ್ಲ. ಇದು ನಮಗೆ ಕಾಣಿಸ್ತಾ ಇರೋದು ಬಿಗ್ ಹಾಲ್. ಬಿಗ್ ಹಾಲಲ್ಲಿ ನಮಗೆ ಒಂದು ಇಲ್ಲಿ ದೇವರ ಮನೆ ಪೂಜಾ ರೂಮ್ ಸಿಗುತ್ತೆ. ಈ ಹಾಲಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಸ್ಪೇಷಿಯಸ್ ಜಾಗ ಸಿಗುತ್ತೆ ಅಂತ. ಓಕೆ ಸರ್, ಇಲ್ಲಿ ಹಾಲಲ್ಲಿ ನಮ್ಗೆ ಏನೇನಿದೆ? ಓಕೆ ಸರ್, ಇದು ಇನ್ಕ್ಲೂಡಿಂಗ್ ಸೋಫಾ ಆಗಿರುತ್ತಾ ಅಥವಾ ಏನು? ಫರ್ನಿಚರ್ ಏನು ಇರಲ್ಲ. ಓಕೆ, ಬೇರೆ ಪೆಂಡಿಂಗ್ ಏನು ಇರುತ್ತೆ ಸರ್ ಇಲ್ಲಿ ಮನೇಲಿ ವರ್ಕಿಂಗು? ಅಂದರೆ ಪೆಂಡಿಂಗ್ ಅಂದ್ರೆ ಇಲ್ಲಿ ಹೇಳಿದಂಗೆ ಗೇಟ್ಗೆ ಫಂಡ್ರ ಮ್ಯಾಕ್ಸು. ಓಕೆ, ಒಂದು ಕೋಟ್ ಪೇಂಟಿಂಗ್ ಮಾಡ್ಕೊಡ್ಬೋದು ಆಚೆಕಡೆ ಬೇಕಾದ್ರೆ. ಸ್ವಲ್ಪ ಬೇಸಿಕ್ ಇಮೂವಬಲ್ ಫರ್ನಿಶಿಂಗ್ ಇರೋದಲ್ಲ, ಈಗ ಕಾಟದು ಫಿಕ್ಸ್ ಆಗಿರೋದು ಅದೆಲ್ಲ ಅಲ್ಲೇ ಇರುತ್ತೆ. ಓಕೆ, ಅದಲ್ದಿರ ಸಾಫ್ಟ್ ಫರ್ನಿಶಿಂಗ್ ಮೂವಬಲ್ ಫರ್ನಿಶಿಂಗ್ ಇಲ್ಲಿ ಎತ್ಕೊಳ್ತಾರೆ. ಓಕೆ, ಚಿಕ್ಕಪ್ಪರೆ ಟಚಪ್ ಏನಿದ್ರು ಮಾಡ್ಕೊಡ್ತೀರಾ? ಹೌದು. ರೈಟ್. ಸೊ ಗೆಳೆಯರೇ, ನಾನು ನಿಮಗೆ ಫಸ್ಟ್ ಈಗ ಹಾಲ್ ತೋರಿಸ್ತಾ ಇದ್ದೀನಿ. ಹಾಲಲ್ಲಿ ಏನೇನಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಈ ನ್ಯಾಚುರಲ್ಲಾಗಿ ವಾಸ್ತು ಪ್ರಕಾರ ಮಾಡಿರುವಂತಹ ಪೂಜಾ ರೂಮು, ಅದ್ರ ಬಗ್ಗೆ ನಾನು ನಿಮಗೆ ವಿಶೇಷವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಸರ್ ಈ ಕಿಚನ್ ರೂಮ್ನ ತೋರಿಸೋಣ ಬನ್ನಿ. ಈಗ ನಾನು ಗೆಳೆಯರೆ ಅಲ್ಲಿದ್ದ ಎಂಟ್ರಿ ಅದೆ, ಈ TV ಕ್ಯಾಬಿನೆಟ್ ಹಿಂದ್ಗಡೆನೇ ನಮ್ಗೆ ಎಂಟ್ರೆನ್ಸ್ ಇರೋದು. ಸರಿನಾ? ಅದ್ರ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ನೋಡ್ತಾಯಿದ್ದೀರಾ. ಇದೆಲ್ಲ ನಮಗೆ ಹಾಲ್ ಆಗಿರುತ್ತೆ. ಈ ಹಾಲಲ್ಲಿ ನಮ್ಮ ಬಲ್ ಭಾಗದಲ್ಲಿ ಪೂಜಾ ರೂಮ್ ಬರುತ್ತೆ. ಈ ಪೂಜಾ ರೂಮ್ ಆಪೋಸಿಟ್ ನಮಗೆ ಇಲ್ಲಿ
ಕಿಚನ್ ರೂಮ್ ಬರುತ್ತೆ. ಓಕೆ, ಕಿಚನ್ ರೂಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಇದು ಐಲ್ಯಾಂಡ್ ಕಿಚನ್ ಅಂತ ಅಂತಾರೆ ಇದು. ವಿತ್ ಎಲ್ಲ ಯಾವ ಯಾವ ಕ್ಯಾಬಿನೆಟ್ಸ್ ಬೇಕೋ ಸುತ್ತ ಇರುತ್ತೆ ಕ್ಯಾಬಿನೆಟ್ಸ್. ಸೊ ಇದೆಲ್ಲ ಚಿಮ್ನಿ ಎಲ್ಲ ಮೂವೇಬಲ್ ಅಲ್ಲ, ಇದು ಫಿಕ್ಸ್ಡ್ ಇಲ್ಲೇ ಇರುತ್ತಲ್ವಾ ಸರ್? ಓಕೆ ರೈಟ್. ಚೆನ್ನಾಗಿದೆ ಸರ್ ಮನೆ, ಇದು ಸ್ವಂತ ಮಾಡಿಸಿರೋದಲ್ವಾ? ಹೌದು. ಓಕೆ, ವಾಸ ಮಾಡೋಕ್ಕೋಸ್ಕರ ಕಟ್ಟಿರೋ ಮನೆ ಇದು. ಮಾರಕ್ಕೋಸ್ಕರ ಕಟ್ಟಿರೋದಲ್ಲ, ಈಗ ಅವ್ರು ಹೋಗ್ಬೇಕಾಗಿರೋದ್ರಿಂದ ಮಾಡ್ತಿರೋದು. ಓಕೆ, ಇದು ನಮಗೆ 30x53 ಸಿಗುವಂಥದ್ದಲ್ವಾ ಸರ್? ಹೌದು. ಟೋಟಲ್ ನಮ್ಗೆ ಇಲ್ಲಿ ಎಷ್ಟು ರೂಮ್ಗಳು ಸಿಗುತ್ತೆ ಟೋಟಲ್ ಮೇಲ್ಗಡೆ? ಟೋಟಲ್ ಆಗಿ ಹೇಳ್ಬೇಕಾದ್ರೆ 3 ದೊಡ್ಡ ಬೆಡ್ರೂಮ್ಸ್ಗಳು ಬರುತ್ತೆ, ಅದು ಬಿಟ್ಟರೆ ಒಂದು ಟಿವಿ ರೂಮ್ ಬರುತ್ತೆ, ಅಂದ್ರೆ ಹೋಮ್ ಥಿಯೇಟರ್, ಹೋಮ್ ಥಿಯೇಟರ್ ರೂಮ್, ಒಂದು ಸ್ಟೋರ್ ರೂಮ್ ಬರುತ್ತೆ, ಆಮೇಲೆ ರೂಫ್ ಗಾರ್ಡನ್ ಇದೆ. ಬನ್ನಿ ಸರ್, ನೋಡ್ತಾ ಹೋಗೋಣ ಸರ್. ನನಗಿದು ಅಟ್ರಾಕ್ಷನ್ ಲೆವೆಲ್ ಈ ಹಾಲಲ್ಲಿ ಅಂತಂದ್ರಿ ಈ ಪೂಜಾ ರೂಮು. ಈ ಪೂಜಾ ರೂಮ್ ನಿಮಗೆ ಬೇಡ, ನಿಮಗೆ ವಾಸ್ತು ಪ್ರಕಾರ ಎಲ್ಲಿ ಬೇಕಲ್ಲಿ ಮೂವ್ ಬೇಕಾದರೂ ಮಾಡ್ಬೋದು. ಇನ್ ಕೇಸ್ ನಿಮಗೆ ಒಂದು ಲಿಫ್ಟ್ ಬೇಕು ಅನ್ನೋ ಹಾಗಿದ್ರೆ ಫ್ಯೂಚರಲ್ಲಿ ಲಿಫ್ಟ್ನ ಇನ್ಸ್ಟಾಲ್ ಬೇಕಾದ್ರೆ ಮಾಡ್ಕೋಬೋದಲ್ವಾ ಸರ್? ಹೌದು, ಇಲ್ಲಿ ಬೇಕಂದ್ರೆ ಪೂಜಾ ರೂಮ್ ಬೇಡ ನಮಗೆ ಅಂತನವ್ರಿಗೆ ಚಿಕ್ಕದಾಗಿ ಎಲ್ಲಾದರೂ ಒಂದು ಇಷ್ಟು ದೊಡ್ಡ ಮನೆಯಲ್ಲಿ ಎಲ್ಲಾದರೂ ಇಟ್ಕೋಬೋದು. ಈ ಪೂಜಾ ರೂಮ್ ಏನು ಸ್ಪೆಷಾಲಿಟಿ ಅಂದರೆ ಇದು ಸುತ್ತ ಇವರು ವಾಟರ್ ಬಾಡಿ ಥರ ಮಾಡ್ಕೊಂಡಿದ್ದಾರೆ ಅಲ್ವಾ? ಹಾಂ, ಮೀನು ಬಿಡ್ಬೋದು. ತೋರಿಸ್ತೀನಿ ರೀ ಸರ್, ನೋಡಿ ಇಲ್ಲಿ ಸುತ್ತಲೂ ಬೇಕಾದ್ರೆ ನ್ಯಾಚುರಲ್ ಆಗಿ ನೀರು ಬಿಟ್ಕೊಂಡು ಬೇಕಾದ್ರೆ ಮೀನುಗಳನ್ನ ಬಿಡ್ಬೋದು. ಹಾಂ, ಅಕ್ವಾಟಿಕ್ ಥರ ರೈಟ್, ಈ ಥರ ಇದೆ. ನೈಸ್ ಸರ್, ಚೆನ್ನಾಗಿ ಕಟ್ಸಿದ್ರ. ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರೋದು. ಇಲ್ಲಿ ನಮ್ಗೆ ಏನಾದರೂ ಒಂದು ಬೆಡ್ರೂಮ್ ಇದೆ ಅಲ್ವಾ ಸರ್? ಇಲ್ಲಿ ಬೆಡ್ರೂಮು, ಅದಕ್ಕೆ ಅಟ್ಯಾಚ್ ಬಾತ್ರೂಮು ಮತ್ತು ಒಂದು ಕಾಮನ್ ಬಾತ್ರೂಮು ಇದೆ. ಓಕೆ, ಬನ್ನಿ ನೋಡೋಣ ಗೆಳೆಯರೆ. ಇಲ್ಲಿ ಏನಿದೆಯಲ್ಲ, ಬೆಡ್ರೂಮ್ ಹತ್ರ ಬಂದಿದ್ವಿ. ಬೆಡ್ರೂಮಿಂದ ಒಂದು ಲುಕ್ ನಿಮಗೆ ಫುಲ್ ತೋರಿಸ್ತಾ ಇದ್ದೀನಿ ನೋಡಿದ್ವಿ. ಕಿಚನ್ ರೂಮು, ದೇವ್ರ ಮನೆ, ಇದು ಹಾಲು, ಸರಿನಾ? ಎಸ್. ಗೆಸ್ಟ್ ಬೆಡ್ರೂಮ್? ಇದು ಗೆಸ್ಟ್ ಬೆಡ್ರೂಮಾ ಸರ್ ಇದು? ಓ, ಇದೇನು ಸರ್ ಇಷ್ಟು ದೊಡ್ಡದು ಕೊಟ್ಟಿದ್ದೀರಾ? ಇದು ನ್ಯಾಚುರಲ್ ಲೈಟ್ ಅಲ್ವಾ? ಎಲ್ಲ ಕಡೆ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ, ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಓಕೆ, ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ ಸರ್, ಇದು ಕಾಟ್ ಇರುತ್ತೆ, ಮ್ಯಾಟ್ರಸ್ ಇರಲ್ಲ ಅಲ್ವಾ? ಕರೆಕ್ಟ್. ಓಕೆ, ಇದೆಲ್ಲ ವಾರ್ಡ್ರೋಬರ್ಗಳೆಲ್ಲ ಫಿಕ್ಸಿಂಗು. ಓಕೆ, ನಮಗಿದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಅಲ್ಲ ಸರ್? ಇದು ಅಟ್ಯಾಚ್ ಬಾತ್ರೂಮ್ ನೋಡ್ತಿದ್ದೀರಿ ಗೆಳೆಯರೆ ನೀವು. ಫುಲ್ ಗ್ರಾನೈಟ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ವಾಟರ್ಫೆಟ್ ಟೈಲ್ಸ್ ಎರಡು ಕೊಟ್ಟಿದ್ದಾರೆ. ಶವರ್ ಏನಿದೆಯಲ್ಲ, ರೈನ್ ಶವರ್ ಇದು, ಮತ್ತೆ ಕಮೋಡು ಇದೆ. ಸರ್, ಫಿಟ್ಟಿಂಗ್ ಎಲ್ಲ ಏನು ಕೊಟ್ಟಿದ್ದೀರಾ ನೀವು? ಫಿಟ್ಟಿಂಗ್ ಜಾಗವರ್ ಕೊಟ್ಟಿದ್ದೀರಾ? ಓಕೆ, ಹೈ ಮಾಡೆಲ್ ಜಾಗವರ್ ಕೊಟ್ಟಿರುವಂಥದ್ದು. ಓಕೆ, ನಿಮ್ಮ ಮನೆಯಲ್ಲಿ ಮೀನ್ಸ್ ಸೀನಿಯರ್ ಸಿಟಿಜನ್ ಯಾರು ಇದ್ರು ಬೇಕಾದ್ರೆ ಈ ರೂಮ್ನ ಯೂಸ್ ಮಾಡ್ಕೋಬೋದು. ಇದು ಕಾಮನ್ ಬಾತ್ರೂಮ್ ಅಲ್ವಾ? ಓಕೆ, ಕಾಮನ್ ಟಾಯ್ಲೆಟ್ ಇದು, ಫೈನ್. ಬನ್ನಿ ಸರ್, ಆಯಿತು. ಗೆಳೆಯರೆ, ಈಗ ನೀವು ಫಸ್ಟು ಗ್ರೌಂಡ್ ಅಂದರೆ ಈ ಫ್ಲೋರಲ್ಲಿ ಏನೇನು ಇದೆ ಅಂತ ಎಲ್ಲ ಕವರ್ ಮಾಡಿ ತೋರಿಸಿ ಕೊಟ್ಟಿದ್ದೀನಿ. ಈಗ ಬನ್ನಿ ಮೇಲ್ಗಡೆ ಹೋಗೋಣ. ಬನ್ನಿ ಸರ್, ಹೇಳ್ತಾ ಹೋಗಿ. ಸೊ ಸ್ಟೇರ್ಸು ಗ್ರಾನೈಟ್ ಫಿನಿಷಿಂಗು. ಸೊ ಚೆನ್ನಾಗಿ ವೈಡ್ ಆಗಿ 4 ಅಡಿ ವೈಡ್ ಆಗಿದೆ ಅಲ್ವಾ? ಎಸ್. ಏನೇ ವಸ್ತುಗಳು ಇದ್ದರೂ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಆಮೇಲೆ ನಮಗೆ ಇಲ್ಲಿ 304 SS steel ಏನಿದೆಯಲ್ಲ, ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿರುವಂಥದ್ದು. ಈ ವಾಲ್ ಸ್ಪೆಷಾಲಿಟಿ ಏನಂತಂದರೆ ಗೋಲ್ಡನ್ ಫಿನಿಷಲ್ಲಿ ಕೊಟ್ಟಿರೋದು, ಆಮೇಲೆ ಸ್ಟ್ರಚರ್ ಪೇಂಟ್ ಅಂತ ಹೇಳ್ತೀವಿ ಇದಕ್ಕೆ, ಸಕ್ಕದ ಕೊಟ್ಟಿದ್ದಾರೆ ರೈಟ್. ಈ ಪೂಜಾ ರೂಮ್ಗೆ ನಾವು ರೌಂಡ್ ಹೊಡ್ಕೊಂಡು ಹೋಗೋ ಥರ, ಇದು ನ್ಯಾಚುರಲ್ ಲೈಟ್ ನೋಡ್ತಾ ಇದ್ದೀರಾ? ಅಲ್ಲಿ ಅಲ್ಲಿ ನಿಮಗೆ ನೈಟ್ ವಿಷನ್ ಏನಿದೆಯಲ್ಲ, ಸೆನ್ಸರ್ ಲೈಟ್ ಎಲ್ಲ ಇದೆ, ನೈಟ್ ವಿಷನ್ ಚೆನ್ನಾಗಿ ಬರುತ್ತೆ ಇಲ್ಲಿ. ಓಕೆ, ಪೂಜಾ ರೂಮ್ ಇಲ್ಲಿದೆ, ಈ ಥರ ಕಾಣಿಸುತ್ತೆ ಗೆಳೆಯರೆ. ಈ ಡೈರೆಕ್ಟ್ ಸ್ಕೈಲೈಟ್ ಏನಿದೆಯಲ್ಲ, ಬೆಳಕು ಈ ದೇವ್ರ ಮನೆ ಮೇಲ್ಗಡೆ ಬಂದು ಬೀಳಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ಸರಿ ಸರ್, ಹಾಗಾದ್ರೆ ಈಗ ನೆಕ್ಸ್ಟ್ ಇಲ್ಲಿ ಮೇಲೆ ಬಂದಿದ್ದೀವಿ, ಇಷ್ಟು ಗೌಂಡ್ ಸ್ಪೇಸ್ ಸಿಗುತ್ತೆ ಅಲ್ವಾ ಇಲ್ಲಿ? ಏನು ಇಲ್ಲಿ ಬೇಕಾದ್ರೆ ನಾವು ಒಂದು ಸೋಫಾ ಏನಾದರೂ ಹಾಕ್ಕೋಬೋದು. ಓಕೆ, ಅದು ವಾಲ್ ಏನು ಸರ್ ಸಕ್ಕತ್ತ ಕಾಣಿಸ್ತಿದೆ ಇಲ್ಲಿದ? ಓಕೆ, ನೆಕ್ಸ್ಟ್ ಈ ಬೆಡ್ರೂಮು? ಇದು ಕಿಡ್ಸ್ ಬೆಡ್ರೂಮ್ ಅಂತ ಹೇಳ್ಬೋದು. ಕಿಡ್ಸ್ ಬೆಡ್ರೂಮ್ ಇದು? ಓಕೆ, ಒಂದು ರೂಮ್ಕಿಂತ ಒಂದು ರೂಮ್ ಚೆನ್ನಾಗಿ ಬರ್ತಾನೆ ಇರುತ್ತೆ ಮುಂದೆ ನೋಡ್ತಾ ಇರಿ ಗೆಳೆಯರೆ. ಓಕೆ, ಇದು ಫ್ಲೋರ್ ಬಂದು ಸರ್? ವುಡನ್ ಫ್ಲೋರಿಂಗ್. ಇದು ವುಡನ್ ಫ್ಲೋರಿಂಗ್? ಇದು ಹೌದು, ವುಡನ್ ಪ್ಯಾಟರ್ನ್ ಇರೋ ಟೈಲ್ಸ್ ಎಲ್ಲ ಗೆಳೆಯರೆ, ಇದು ವುಡನ್ ಫ್ಲೋರೇ ಹೌದು. ಓಕೆ, ನಮಗೆ ಇಲ್ಲಿ ಫ್ಯಾನ್ ಎಲ್ಲ ಇನ್ಕ್ಲೂಡಿಂಗ್ ಇರುತ್ತಲ್ವ ಸರ್? ನೋಡ್ತಾ ಇದ್ದೀರಾ? ಆಮೇಲೆ ಇಲ್ಲಿ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಅಲ್ಲಿ, ವಿತ್ ಡ್ರೆಸ್ಸಿಂಗ್ ಟೇಬಲು. ರೈಟ್, ನೀವು ಬಾತ್ರೂಮ್ ಕೂಡ ನೋಡ್ಬೋದು, ಇಮೇಜ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಈ ಮನೆಗೆ ಇಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂತ. ಆ್ಯಂಟಿ ಸ್ಕಿಡ್ಡು ಟೈಲ್ಸ್ ಕೊಟ್ಟಿದ್ದಾರೆ,
ಗ್ರಾನೈಟ್ ಹಾಫ್ ಕೊಟ್ಟಿದ್ದಾರೆ, ಮತ್ತೆ ಮೇಲ್ಗಡೆ 2x4 ಪೆಟ್ರೋಫಿಟೈಲ್ಸ್ ಕೊಟ್ಟಿದ್ದಾರೆ. ಶವರ್ ಏನಿದೆ ಅಲ್ಲ, ರೈನ್ ಶವರ್ ಕೊಟ್ಟಿದ್ದಾರೆ, ಸೂಪರ್. ಎಲ್ಲ ಫಿಟ್ಟಿಂಗ್ ಬಂದು ಜಾವರ್ ಬರುತ್ತೆ. ಇಲ್ಲಿ ವಾರ್ಡ್ರೋಬರ್ ಎಲ್ಲ ನೋಡ್ತಾ ಇದ್ದೀರಾ. ರೈಟ್, ಈಗ ನೆಕ್ಸ್ಟು ಈ ಫ್ಲೋರಲ್ಲಿ ಅಂದರೆ ಈ ರೂಮಿಂದ ನಿಂತ್ಕೊಂಡು ನೋಡಿದ್ರಿ ಗಡಿಯರೆ, ನಿಮಗೆ ಲುಕ್ ಈ ಥರ ಬರುತ್ತೆ. ಲೈಕ್ ಇಲ್ಲಿಂದ ಡೈರೆಕ್ಟಾಗಿ ನೋಡಬೇಕಂದ್ರೆ ಬಾಲ್ಕನಿಗೆ ಹೋಗ್ಬೋದು. ಹಾಂ ಹಾಂ, ಬಾಲ್ಕನಿಗೆ ಹೋಗುತ್ತೆ. ಓಕೆ, ಇದು ಬಾಲ್ಕನಿ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ರೂಮ್ಗೆ ಹೋಗೋಣ. ಸೊ ಇದು ಮಾಸ್ಟರ್ ಬೆಡ್ರೂಮು. ಹ್ಞೂ, ನಾನು ಹೇಳ್ದಂಗೆ ಈ ಮನೆ ವಾಸ ಮಾಡೋಕೆ ಕಟ್ಟಿರೋದ್ರಿಂದ ಇದ್ರ ವಾಸ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಜನ. ರೈಟ್. ಸೊ ಅದರಿಂದ ನಿಮಗೆ ಜನಗಳು ಸಾಮಾನುಗಳು ಕಾಣಿಸ್ತಾ ಇರೋದು, ವಾಸ ಮಾಡೋಕೆ ಕಟ್ಟಿರೋದು, ಮರ ಕಟ್ಟಿರೋದು, ಅದಕ್ಕೆ ವಾಸವಾಗಿ. ಲೈಕ್ ಓನರ್ ಅಲ್ವಾ ಸರ್ ವಾಸವಾಗಿರೋದು? ಓನರೇ ವಾಸವಾಗಿ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ? ಹೌದು ಫ್ರೆಂಡ್ಸ್, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಲುಕ್ ನೋಡಿ ಹೇಗಿದೆ ಇದರಲ್ಲಿ. ಡೈರೆಕ್ಟಾಗಿ ಮನೆ ನೋಡಿಬಿಟ್ರೆ ನೀವು ಮನೆ ತೊಗೊಳ್ಳಲ್ಲ, ಬರೀ ಪ್ಲ್ಯಾನಿಂಗ್ ಕೇಳೋದ್ರಲ್ಲಿ ಇರ್ತೀರ. ಆ ಥರ ನಿಲ್ಲಿಸಿ ಪೇಷನ್ಸಿಂದ ಕಟ್ಟಿರೋಂಥ ಮನೆ ಇದು. ಓಕೆ, ಇಲ್ಲಿ ಕಾಟ್ ಬಂದಿದೆ, ಕಾಟಲ್ಲಿ ಬಂದು ವುಡನ್ ಪ್ಯಾಟರ್ನ್ ಬಂದಿದೆ, ಸಾರಿ ಫ್ಲೋರ್ ಬಂದು ವುಡನ್ ಫ್ಲೋರಿಂಗ್ ಬಂದಿದೆ. ಮಾಡಿಕೊಂಡು ಒಂದು ವಿಶಾಲವಾದ ಒಂದು ಬಾತ್ರೂಮ್. ಓಕೆ, ನೋಡ್ತಾ ಇದ್ದೀರಾ ನೀವು ಲೈಕ್ ಈ ಥರ ಇರುವಂಥದ್ದು. ಸರ್, ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಬಾಲ್ಕನಿ ಈ ಬೆಡ್ರೂಮಿಂದನೂ ಈ ಬಾಲ್ಕನಿಗೆ ಆಕ್ಸೆಸ್ ಇರುತ್ತೆ. ಬೈ ಚಾನ್ಸ್ ಬೆಡ್ರೂಮ್ ಯಾರು ಯೂಸ್ ಮಾಡ್ತಾರಂದ್ರೆ ಬಾಲ್ಕನಿಗೆ ಆಕ್ಸೆಸ್ ಮಾಡಬೇಕಾದ್ರೆ ಮನೇಲಿರೋ ಬೇರೆ ಎಲ್ಲರೂ ಡೈರೆಕ್ಟಾಗಿ ಅಲ್ಲಿಂದನೂ ಹೋಗ್ಬೋದು. ಓಕೆ, ಬಾಲ್ಕನಿ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ. ಸರ್, ಟೋಟಲ್ ಇಲ್ಲಿ ಈ ಲೇಔಟಲ್ಲಿ ಎಷ್ಟು ಮನೆ ಇರ್ಬೋದು ನಿಮ್ಮ ಅಂದಾಜು ಪ್ರಕಾರ? ಇದರಲ್ಲಿ ಇವಾಗ 10 ಮನೆ ಇದೆ ಇದರಲ್ಲಿ. ಓಕೆ, ಚಿಕ್ಕ ಲೇಔಟ್ ಇದು, ಚಿಕ್ಕ ಲೇಔಟ್ ನೋಡ್ಬೋದು ಇಲ್ಲಿ. ಜಸ್ಟ್ ಅದೊಂದು ರೋಡು, ಇದೊಂದು ರೋಡ್ ಅಲ್ವಾ ಟಾರ್ ರೋಡು? ಇದು ನಮಗೆ ಒಂದು 30 ಅಡಿ ಫೀಟ್ ರಸ್ತೆ ಸಿಗುತ್ತಲ್ಲ? 30 ಅಡಿ ಫೀಟ್ ರಸ್ತೆ ಬರುತ್ತೆ. ಎಂಟ್ರೆನ್ಸ್ ಒಂದು ಗೇಟ್ ಇದೆ, ಎಕ್ಸಿಟ್ ಒಂದು ಗೇಟ್ ಇದೆ. ಓಕೆ, ಎರಡು ರೋಡ್ಗೂ ಎರಡು ಗೇಟ್ ಇದೆ. ಸೆಕ್ಯೂರಿಟಿ ಎಲ್ಲ ಇದಾರಲ್ಲ ಸರ್? ಇದ್ದಾರೆ. ಓಕೆ, ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸರ್, ಹೀಗೆ ಹೋಗೋಣ ಈ ಟಚ್ಚಲ್ಲಿ, ನೋಡೋಣ, ತೋರಿಸೋಣ ವೀಕ್ಷಕರಿಗೆ. ಓಕೆ ಸರ್, ನೀರಿನ ಪ್ರಾಬ್ಲಮ್ ಏನಿಲ್ಲಲ್ಲ ಈ ಲೇಔಟಲ್ಲಿ? ಟೈಮ್ ಟು ಟೈಮ್ ಸಪ್ಲೈ ಆಗುತ್ತಲ್ವಾ? ಓಕೆ, ರೈಟ್. ಗೆಳೆಯರೇ ನೋಡ್ತಾ ಇದ್ದೀರಾ, ಬಿಸಿಲು ಅಂದರೆ ಮನೆ ಒಳಗಡೆವರೆಗೂ ಬರ್ತಾ ಇದೆ ನ್ಯಾಚುರಲ್ ಲೈಟು. ಇದೇ ನನಗೆ ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಗಿರೋದು ಈ ಮನೆದು. ಇನ್ನೂ ತುಂಬ ಇದೆ ಮೇಲ್ಗಡೆ ತೋರಿಸೋದು, ಬನ್ನಿ ನನ್ನ ಜೊತೆಗೆ ಹಾಗೆ ಜೋಡಣೆ ಆಗಿರಿ. ರೈಟ್, ಯಾರೆಲ್ಲ ಹೊಸದಾಗಿ ವೀಡಿಯೋಗಳು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಮೋಟಿವೇಶನ್ಗೋಸ್ಕರ. ಓಕೆ, ಸೊ ನಮ್ಗೆ ಇಲ್ಲಿದ್ದನ್ನು ಒಂದು ಬೆಳಕು ಬರುತ್ತೆ, ಮೇಲ್ಗಡೆಯಿಂದನೂ ಬರುತ್ತೆ. ಈ ಮನೆಗೆ ಎಲ್ಲಿಂದನೂ ಗಾಳಿ ಬೆಳಕಿಗೆ ತೊಂದರೆ ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಲ್ಲಿ ಈ ಕಡೆ ಬಂದಿದ್ದೀನಿ ಗೆಳೆಯರೆ, ಈ ಕಡೆ ಬರ್ತಾ ಇದ್ದಂಗೆ ಇಲ್ಲಿ ನಮ್ಗೆ ಬಟ್ಟೆ ಒಣಗಾಕೊಳ್ಳೋದಕ್ಕೆ ಏನಾದರೂ ಸ್ಪೇಷಸ್ ಕೊಟ್ಟಿದ್ದಾರೆ. ನಾಳೆ ಯಾರಾದರೂ ಒಂದು ಥ್ರೆಡ್ಮಿಲ್ ಇಟ್ಕೋಬೇಕು ಅಂತ ಅನ್ಸ್ಕೊಂಡ್ರೆ ಒಂದು ಥ್ರೆಡ್ಮಿಲ್ ಇಟ್ಕೊಂಡು ಎಕ್ಸಸೈಸ್ ಮಾಡ್ಕೋಬೋದು. ರೈಟ್. ಈಗ ಮೇಲಿಂದ ಕೆಳಗಡೆ ನಿಮಗೆ ಲುಕ್ಕು ಈ ಥರ ಬರುತ್ತೆ, ಅದು ಪೂಜಾ ರೂಮ್ ಆಗಿರುತ್ತೆ. ಸಾಕ, ಸೂಪರ್ ಆಗಿದೆ. ಅದು ಬೇಕಾದ್ರೆ ನೀವು ಲಿಫ್ಟ್ ಥರನ್ನು ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು. ಓಕೆ ಸರ್, ಇದು ಬಂದ್ರೆ ಇಲ್ಲಿ ಒಂದು ಸ್ಟೋರ್ ರೂಮ್ ಥರ ಏನಾದರೂ ಮನೆಗಳಲ್ಲಿ ಸಾಮಾನು ಇಡೋಕೆ ಜಾಗಗಳಿವೆ, ಇತ್ತೀಚೆಗೆ ಯಾರು ಮಾಡಲ್ಲ. ಹಾಂ ಹಾಂ ಹಾಂ, ಹಳೆ ಸಾಮಾನು ಇಡ್ಕೋ. ಇದೂ ಒಂದು ರೂಮ್ ಥರ ಇದೆಯಲ್ಲ ಸರ್, ಇದು ರೂಮ್, ಇದು ಸ್ಟೋರ್ ರೂಮ್, ರೂಮೇ ಇದೆ. ಇದು ಸ್ಟೋರ್ ರೂಮ್ ಥರ ಮಾಡ್ಕೋಬೋದು ಬೇಕಾದ್ರೆ ನೀವು, ಅಷ್ಟು ದೊಡ್ಡದಾಗಿದೆ. ಲೈಕ್ ಈಸಿ ಕಿಂಗ್ ಕೈ ಕಿಂಗ್ ಸೈಜ್ ಕಾಟ್ ಬೇಕಾದ್ರೆ ಇಟ್ಕೋಬೋದು. ಹೌದು, ರೈಟ್. ಆಮೇಲೆ ಇಲ್ಲಿ ನೀವು ವಾಷಿಂಗ್ ಮಷೀನ್ ಇಟ್ಕೊಂಡಿದ್ದೀರಾ? ವಾಷಿಂಗ್ ಮಷೀನ್ ಇದೆ. ಹ್ಞೂ ಹ್ಞೂ, ಇದೇನು ಸರ್ ಇದು? ಕಾಮನ್ ಟಾಯ್ಲೆಟ್? ಇದು ಕಾಮನ್ ಟಾಯ್ಲೆಟು. ಓಕೆ, ಓ ಟೆರೆಸ್ ಮೇಲೆ ಗಾರ್ಡನ್ ಮಾಡಿದ್ದೀರಾ? ಇಲ್ಲಿ ಮಂಗಳೂರು ರೂಫಿಂಗ್ ಥರನೂ ಕೊಟ್ಟಿದ್ದೀರಾ? ಹಾಫು, ನೈಸ್. ಓಕೆ, ಇಲ್ಲಿ ನಮ್ಮ ಗ್ರಾನೈಟ್ ಬರುತ್ತೆ, ಮಂಗಳೂರು ರೂಫಿಂಗ್ ಬರುತ್ತೆ, ಟೆರೆಸ್ ಎಲ್ಲ ಏನಿದೆಲ್ಲ ಗಾರ್ಡನ್ ಏರಿಯಾ ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಗಿಡಗಳೆಲ್ಲ ಹಾಕಿದ್ದಾರೆ. ಇದಕ್ಕೆ ಇದು ಒಂದೇನಾ ಎಂಟ್ರಿ ಸರ್? ಅಲ್ಲ, ಇದಕ್ಕೆ ಆ ಕಡೆಯಿಂದ ಒಂದು ಎಂಟ್ರಿ ಇದೆ. ಇದು ವಾಷಿಂಗ್ ಏರಿಯಾ ಥರ ಬೈಫರ್ಕೇಟ್ ಮಾಡಿಟ್ಟಿರೋದು. ಗಾರ್ಡನ್ ಆ್ಯಕ್ಚುಲಿ ಆ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಗಾರ್ಡನ್ ಕಾಣಿಸುತ್ತೆ. ಬಟ್ ಇದು ವಾಷಿಂಗ್ ಏರಿಯಾ ಥರ ಇಟ್ಕೊಂಡಿರೋದು. ರೈಟ್, ಬನ್ನಿ ಸರ್ ಆ ಕಡೆ ಬರೋಣ. ಹಾಗಾದರೆ ಚೆನ್ನಾಗಿದೆ ಮನೆ ಎಲ್ಲ. ಹ್ಞೂ ಸರ್, ಡೈರೆಕ್ಟಾಗಿ ಕಸ್ಟಮರ್ ಬಂದು ವಿಸಿಟ್ ಮಾಡಬೇಕು ನೋಡಬೇಕಂದ್ರೆ ಹೇಗೆ ಬರಬೇಕಾಗುತ್ತೆ ಕನೆಕ್ಟಿವಿಟಿ? ಸೊ ಒಂದು ನಂಬರ್ ಕೊಡ್ತೀನಿ, ಕಾಲ್ ಮಾಡಿ.
ಕಾಲ್ ಮಾಡಿದಾಗ ಯಾರಿಗಾನ ನಾನು ಜವಾಬ್ದಾರಿ ಕಳಿಸ್ಕೊಡ್ತೀನಿ. ನಿಮ್ಮ ನಂಬರ್ ಹೇಳಿಬಿಡಿ ಸರ್ ಇವಾಗಲೇ. 9880312338. ಸರ್ ನಿಮ್ಮ ಹೆಸರು? ಜೋಶ್ವಾ. ಜೋಶ್ವಾ ಸರ್, ಇವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿರಿ ಗೆಳೆಯರೇ, ಡೈರೆಕ್ಟಾಗಿ ಮನೆಯನ್ನು ಬಂದು ತೋರಿಸಾರೆ, ಇನ್ಚಾರ್ಜ್ ಬಂದು ಇವ್ರ ಇವ್ರ ಅಂಡರಲ್ಲಿ ಇರುತ್ತೆ. ಓಕೆ ಅಲ್ವಾ ಸರ್? ನೆಕ್ಸ್ಟ್ ಇದು ಏನು ಸರ್ ರೂಮ್ ಇದು? ಇದು ಹೋಮ್ ಥಿಯೇಟರ್ ರೂಮ್ ಸೆಟ್ ಮಾಡಿರೋದು. ಹೋಮ್ ಥಿಯೇಟರ್ ಮಾಡ್ಕೋಬೋದು ಇಲ್ಲಿ? ಹೋಮ್ ಥಿಯೇಟರ್ ಮಾಡ್ಕೋಬೋದು, ಇಲ್ಲ ಪಾರ್ಟಿ ರೂಮ್ ಮಾಡ್ಕೋಬೋದು. ಏನು ಸರ್ ಹಿಂಗಿದೆ? ಓಕೆ ಈಗ ಏನು ಹೇಳ್ತೀಯ ಗೆಳೆಯರೇ, ಇದಕ್ಕೆ ಎಷ್ಟು ಹೊಗಳಿರು ಕಡಿಮೆ ತಾನೇ ಈ ಮನೆಗೆ. ಇಷ್ಟು ವೆಂಟಿಲೇಷನ್ ನೋಡಿ ಇಲ್ಲಿ, ಟಫನ್ ಗ್ಲಾಸ್ ಎಲ್ಲ ಕಡೆನೂ, ಸೇಫ್ಟಿ ಪರ್ಪಸ್ ಎಲ್ಲ ಇದೆ. ನ್ಯಾಚುರಲ್ ಲೈಟಿಂಗು, ಇಲ್ಲಿ ಬೇಕಾದ್ರೇನು ನಾವು ಸ್ಲೈಡಿಂಗ್ ಬೇಕಾದ್ರೆ ಮಾಡ್ಕೋಬೋದು. ಸರಿನಾ? ಇದೆಲ್ಲ ಸರ್ ಇನ್ಕ್ಲೂಡಿಂಗ್ ಇರುತ್ತಾ? ಏನು ಮೂವಬಲ್ ಇದೆಲ್ಲ ಇಲ್ಲೇ ಇರುತ್ತಲ್ವಾ? ಓಕೆ. ವಾಲ್ ಪೇಂಟ್ ವರ್ಕ್ ನೋಡಿ ಇಲ್ಲಿ ಜಾಬ್ ಹೇಗಿದೆ. ಓಕೆ ಸರಿ ಸರಿ ಸರಿ. ಇದು ಟಿ ವಿ ಕ್ಯಾಬಿನೆಟು ಬೇಕಾದ್ರೆ ಹೋಮ್ ಥಿಯೇಟರ್ ಥರ ಮಾಡ್ಕೋಬೋದು, ಅಥವಾ ಪ್ರಾಜೆಕ್ಟ್ ಥರ ಬೇಕಾದ್ರೆ ಮಾಡ್ಕೋಬೋದು. ನಾನು ಎಲ್ಲೂ ಜಾಸ್ತಿ ಲೈಟಿಂಗ್ ಆನ್ ಮಾಡಿಲ್ಲ ಗೆಳೆಯರೇ, ನೀವು ಅಬ್ಸರ್ವ್ ಮಾಡ್ತಾ ಇರಿ. ನ್ಯಾಚುರಲ್ ಲೈಟಿಂಗ್ ಮನೆಗೆ ಬೆಳಕಿನ ಅವಶ್ಯಕತೆ ಇಷ್ಟು ಇದೆ ಅಂತಂದರೆ ಲೈಟಿಂಗ್ ಬೇಡವೇ ಬೇಡ, ಅಷ್ಟೊಂದು ಲೈಟಿಂಗ್ ಕೊಟ್ಟಿದ್ದಾರೆ ಇವರೆಲ್ಲರೂ. ಓಕೆ ನೆಕ್ಸ್ಟ್ ಸರ್, ಟೆರೆಸ್ ಬಂದಿದ್ದೀವಿ ಈಗ. ಓಕೆ ಇಲ್ಲಿದ್ದ ಕ್ಲಿಯರಾಗಿ ನೋಡ್ಬೋದು ನೋಡಿ, ಇಲ್ಲಿ ದೊಡ್ಡ ಕಟ್ಟೆ ಒಂದು, ಅದಕ್ಕೆ ಅಂದರೆ ಪಾರ್ಟೇಷನ್ ಮಾಡಿಬಿಟ್ಟಿದ್ದಾರೆ. ಈಸಿಯಾಗಿ ದೊಡ್ಡ ಮರ ಗಿಡಗಳನ್ನೇ ಹಾಕಿದ್ದಾರೆ. ಎಲ್ಲ ದಾಳಿಂಬೆ ಅಲ್ಲ ಸರ್ ಪೊಮೆಗ್ರಾನೇಟ್ ಇವು? ಓಕೆ ನೋ ಪ್ರಾಬ್ಲಮ್. ಬಟ್ ಇಲ್ಲೇ ಇರುತ್ತೆ ಅಲ್ವಾ ಇವೆಲ್ಲ? ಓಕೆ ಇಲ್ಲಿ ಕಂಬಗಳಲ್ಲೆಲ್ಲ ಲೈಟಿಂಗ್ ಇದೆ ಅಲ್ಲ, ಅಂದರೆ ಡೇದಲ್ಲೇ ಒಂದು ಲುಕ್ ಕಾಣುತ್ತೆ ಈ ಮನೆ, ನೈಟ್ ವ್ಯೂವೇ ಬೇರೆ ಥರ ಲುಕ್ ಕಾಣಿಸುತ್ತೆ ಅಲ್ವಾ ಸರ್? ಓಕೆ ಸರ್, ಇಲ್ಲಿ ಅಲ್ಲಲ್ಲಿ ನಾನು ಕ್ಯಾಮ್ರಾಗಳೆಲ್ಲ ಅಬ್ಸರ್ವ್ ಮಾಡಿದೆ, ಅದೆಲ್ಲ ಏನು ಮೂವಬಲ್ ಇರುತ್ತಾ? ಸೆಕ್ಯೂರಿಟಿಗೋಸ್ಕರ ಇಲ್ಲೆಲ್ಲ ಕ್ಯಾಮ್ರಾ ಹಾಕಿದ್ದೀವಿ, ಆ ಕ್ಯಾಮ್ರಾ ಇಲ್ಲೇ ಇರುತ್ತೆ. ಇಲ್ಲೇ ಇರುತ್ತೆ. ಓಕೆ ಸರ್, ಇನ್ನೊಂದ್ಸಲ ಲ್ಯಾಂಡ್ ಮಾರ್ಕ್ ಇಲ್ಲಿ ನಮಗೆ ಹತ್ತಿರ ಏನೇನು ಸಿಗುತ್ತೆ ಸರ್ ಇಲ್ಲಿ? ಸೊ ಇಲ್ಲಿಂದ ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ ಒಂದು 5 kilometers ಆಗುತ್ತೆ. 5 kilometers ಏನಾ? ಬೇಗೂರ್ ಕೊಪ್ಪ ಮೈನ್ ರೋಡಲ್ಲಿ ಬರುತ್ತೆ ಇದು. ಓಕೆ ಸೊ ಇಲ್ಲಿ ಪಕ್ಕದಲ್ಲಿ ಅಂದ್ರೆ 3 schools ಬರುತ್ತೆ, ರೆಡ್ ಬ್ರಿಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ, ಕ್ಯಾಂಡರ್ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ, ಕ್ರೈಸ್ಟ್ ಅಕಾಡೆಮಿ ಬರುತ್ತೆ. ಓಕೆ ಸೊ ಆ ರೀತಿ ಒಳ್ಳೆ ಲ್ಯಾಂಡ್ ಮಾರ್ಕ್ ಇದು, ಫ್ಯೂಚರ್ ಡೆವಲಪ್ಮೆಂಟ್ ಆಗೋ ಜಾಗ. ಸೊ ಒಂದು ಇಂಡಿಪೆಂಡೆಂಟ್ ಮನೆ, ಎಂಡ್ ಯೂಸರ್ ವಾಸ ಮಾಡೋಕ್ಕೋಸ್ಕರ ಒಂದು ಬೆಂಗಳೂರಲ್ಲಿ ಒಂದು ಮನೆ, ಚೆನ್ನಾಗಿರೋ ಮನೆ, ಒಂದು ಸೇಫ್ಟಿ, ಸ್ಕೂಲ್ ಆಕ್ಸೆಸಬಿಲಿಟಿ ಇರಬೇಕು, ಸ್ವಲ್ಪ ವಾತಾವರಣನು ಪೊಲ್ಯೂಷನ್ ಕಮ್ಮಿ ಇರೋ ಏರಿಯಾ ನೋಡ್ಬೇಕಂದ್ರೆ ಇದು ಒಂದು ಬೆಸ್ಟ್ ಏರಿಯಾ. ಎಲೆಕ್ಟ್ರಾನಿಕ್ ಸಿಟಿ ಕೆಲ್ಸಕ್ಕೆ ಹೋಗಕ್ಕೆ ಆರಾಮಿದೆ, ಅದು ಬಿಟ್ಟರೆ ಸ್ಕೂಲಿಗೆ ಮಕ್ಳಿಗೆ ಸೇರಿಸ್ಕೋಬೇಕಾದ್ರೆ ಆರಾಮಾಗಿದೆ, ಅವ್ರಿಗೆ ಕಾಲೇಜು, ಲಾ ಕಾಲೇಜ್ ಕೂಡ ಇದೆ ಕ್ರೈಸ್ಟ್ ಅಕಾಡೆಮಿಲಿ ಹೇಳ್ಬೇಕಂದ್ರೆ. ಕ್ಯಾಂಡರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಬೋರ್ಡಿಂಗು, ರೆಸಿಡೆನ್ಷಿಯಲ್ ಸ್ಕೂಲು ಇರುತ್ತೆ, ಡೇ ಸ್ಕೂಲು ಇದೆ ಕ್ಯಾಂಡರಲ್ಲಿ, ರೆಡ್ ಬ್ರಿಜ್ ಅಂತ ಒಂದು ಸ್ಕೂಲ್ ಬರುತ್ತೆ, 3 schools ಇಲ್ಲಿಂದ 1 kilometer ಡಿಸ್ಟೆನ್ಸಲ್ಲೇ ಬಂದ್ಬಿಡುತ್ತೆ. ಓಕೆ ಸೊ ಪೊಲ್ಯೂಷನ್ ಕಡಿಮೆ ಇದೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು ಗಾಳಿ ಚೆನ್ನಾಗಿದೆ, ಲೈಟ್ ಚೆನ್ನಾಗಿದೆ. ಸೊ ಇದು ಮಾರಕ್ಕೋಸ್ಕರ ಅಂತ ಕಟ್ಟಿರೋ ಮನೆ ಅಲ್ಲ, ವಾಸ ಮಾಡೋಕ್ಕೋಸ್ಕರ ಕಟ್ಟಿರೋ ಮನೆ. ಸೊ ವಾಸ ಮಾಡೋಕ್ಕೆ ತಗೋಬೇಕು ಅಂತಿರೋರಿಗೆ ಬೆಸ್ಟ್ ಮನೆ, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಇಲ್ಲಿ ಬಸ್ ಫೆಸಿಲಿಟಿ ಎಲ್ಲ ಇದೆಯಾ? ಹೇಗೆ ಬಸ್ ಫೆಸಿಲಿಟೀಸ್ ಇದೆ? ಬೇಗೂರು ಕೊಪ್ಪಗೆ ಹೋಗೋ ಬಸ್ಸುಗಳು, ಬಸ್ ರೂಟ್ ಇದು. ಓಕೆ ಸರ್, ಇದು ನಮ್ಗೆ ಈಸ್ಟ್ ಫೇಸ್ ಬರುತ್ತಲ್ವಾ? ಹೌದು, ಈಸ್ಟ್ ಫೇಸು 100% ವಾಸ್ತು ಕಂಪ್ಲೀಟ್. ವಾಸ್ತು ಕಂಪ್ಲೀಟ್. ಓಕೆ ಸೇಟ್ ಅವರು ಕಟ್ಟಿರೋ ಮನೆ. ಓಕೆ ವಾಸ ಮಾಡೋಕ್ಕೋಸ್ಕರ ಅವ್ರು ಪಕ್ಕ ವಾಸ್ತು ನೋಡ್ಕೊಂಡು ಕಟ್ಟಿರೋದು. ನಾನ್ ವೆಜ್ ಮನೇಲಿ ಕುಕ್ಕೇ ಮಾಡಿಲ್ಲ ಅಂದ್ರೆ. ಮಾಡಿಲ್ವಾ? ಓಕೆ ಸರ್, ಇದು ನಮ್ಗೆ 20-30 ಬರುತ್ತೆ. ಸೊ ಒಂದು 1590 ಹತ್ರ ಬರುತ್ತೆ ಇದು. ಸೊ ಒಂದು ಪರ್ಫೆಕ್ಟ್ ಸೈಜ್ ಇದು. ಈ ತರ ಬೆಡ್ರೂಮ್ಗಳು ದೊಡ್ಡದಾಗ ಬೇಕಾದ್ರೆ 1500 square feet ಮೇಲೆ ಇದ್ರೆ ಆಗೋದು. ನೀವೀಗ ನೋಡಿರ್ಬೋದು ಎಲ್ಲ ಬೆಡ್ರೂಮ್ ಸೈಜ್ಗಳು, ಆ ಬೆಡ್ರೂಮ್ ಆ ಸೈಜ್ ಬರಕ್ ಕಾರಣನೇ ಈ 1590 ಇರೋದ್ರಿಂದ ಸೆಟ್ ಬ್ಯಾಕ್ಸು ಬಿಟ್ಟಿದ್ದೀವಿ. ಸೊ ಎಲ್ಲ ರೀತಿನೂ ರೋಡ್ ಮುಂದಾಡೆ ಚೆನ್ನಾಗಿ ಅನುಕೂಲ ಆಗಿದೆ. ಈಗ ತುಂಬಾ ಗೆಸ್ಟ್ ಮನೆಗೆ ಬರೋದಾರನು ರೋಡಲ್ಲಿ ಗಾಡಿ ಪಾರ್ಕ್ ಮಾಡ್ಕೋಬಹುದು, ನೋಡಿಸ್ಬೋದು ಬೇಕಂದ್ರೆ. ಈಗ ಈ ಕಡೆಯಿಂದ ಗೊತ್ತಾಗುತ್ತೆ, 30 feet ರಸ್ತೆ, ಈಸಿಯಾಗಿ ರೋಡ್ ಅಗಲ ನೋಡ್ಬೋದು. ಮನೆಗಳಿದೆ, ಮನೆಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈಗ. ಓಕೆ ಸರ್, ಫೈನಲ್ ಸ್ಟೇಜ್ಗೆ ಬಂದಿದ್ದೀರೋ, ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ ಪ್ರೈಸ್ ಬಂದ್ರೆ ಬರೋಣ, ಏನು ಕೋಟಿಂಗ್ ಮಾಡ್ತಾಯಿದ್ದೀರಾ ಸರ್? ಒಂದು ನಾನ್ ನೆಗೋಷಿಯೇಬಲ್ ಅಂತ ಹೇಳ್ಬೇಕಂದ್ರೆ 1.60 ಮಾಡ್ಬೋದು, ಸ್ಲೈಟ್ಲಿ ಏನಾದರೂ ಮಾಡ್ಬೋದು ನೆಗೋಷಿಯೇಬಲ್, 1.60 ಮಾರೋಣ ಅಂತ ಇರೋ. 1.60 crore ಕೇಳ್ತಿದ್ರೆ ಗೆಳೆಯರೆ, ಇದು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈಗ ನಮ್ಮ ಕ್ಲೈಂಟ್ಗಳು ಯಾರು ಬಂದು ಚಿಕ್ಕ ಪುಟ್ಟ ಏನಾದರೂ ಚೇಂಜಸ್ ಬೇಕು ಅನ್ನೋ ಹಾಗಿದ್ರೆ ಏನಾದರೂ ಮಾಡ್ಕೊಡೋಕ್ಕಾಗುತ್ತಾ ನಿಮ್ಮ ಕೈಯಿಂದ? ಚಿಕ್ಕದಾಗಿರೋ ಚೇಂಜಸ್ಗಳು ಮಾಡ್ಕೊಬಿಡ್ಬೋದು. ಮೇಜರ್ ಆಗಿರೋದು? ಮೇಜರ್ ಆಗಿರೋದು ಅವ್ರ ಚಾಯ್ಸ್ ಮೇಲೆ, ಅವ್ರ ಇಷ್ಟದ ಮೇಲೆ ಅವರೇ ಮಾಡ್ಕೊಳ್ಳೋದು. ಓಕೆ ಸರ್, ಈಗ ಫೈನಲ್ ಆಗಿ ಯಾವ ಖಾತಾ ಬರುತ್ತೆ ಸರ್ ಇದು? ಇದು ಪಂಚಾಯತ್ಗೆ ಬರುತ್ತೆ, ಪಂಚಾಯತ್ ಖಾತಾಗೆ ಬರುತ್ತೆ, ಪ್ರತಿ ಶೀಘ್ರದಲ್ಲಿ ಇದು BBMP ಲಿಮಿಟ್ಸ್ ಆಗುತ್ತೆ. ಓಕೆ ಇನ್ನೊಂದು ಒಂದು ಪಾಯಿಂಟ್ ಹೇಳೋದು ಬೇಕಾದ್ರೆ, ಈಗ ಬೆಂಗಳೂರಲ್ಲಿ ಪೆರಿಫರಲ್ ರಿಂಗ್ ರೋಡ್ ಅಂತ ಮಾಡ್ತಾ ಇದಾರಲ್ಲ, ಆ ಪೆರಿಫರಲ್ ರಿಂಗ್ ರೋಡ್ ಇಲ್ಲಿಂದ 3 kilometer ಡಿಸ್ಟೆನ್ಸ್ ಅಲ್ಲಿ ಬರ್ಬೋದು. ಸೊ ಅದು ಬಂದ್ರೆ ಇದು ಫಾಸ್ಟ್ ಆಗಿ
BBMP-ಗೆ ಅತಿ ಶೀಘ್ರದಲ್ಲಿ ಬಂದ್ಬಿಡುತ್ತೆ. ಸೊ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಥರ ನೋಡೋದಾದ್ರೆ, ಇದರ ಅಪ್ರಿಷಿಯೇಷನ್ ನೋಡೋದ್ರೆ ಜಲ್ದಿ ಆಗುತ್ತೆ. BBMP-ಗೆ ತೊಂದರೆದಲ್ಲೇ ಅತಿ ಶೀಘ್ರದಲ್ಲಿ ಬರ ಸಾಧ್ಯತೆ ಇರೋ ಒಂದು ಜಾಗ ಇದು. ಓಕೆ, ಈಗ ಯಾರೇ ನಿಮಗೆ ನಂಬರ್ ನನ್ನ ನಂಬರ್ ಕೊಡಲ್ಲ, ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿದರೆ ನೀವು ಬಂದು ಖಂಡಿತ ಅವ್ರಿಗೆ ತೋರಿಸ್ಕೊಡ್ಬೇಕು. ಸರ್ ಇನ್ನೊಂದು ಸ್ವಲ್ಪ ಫೈನಲ್ ನಿಮ್ಮ ನಂಬರ್ ಹೇಳಿಬಿಡಿ. ನನ್ನ ಹೆಸರು ಜೋಶುವಾ ಅಂದ್ಬಿಟ್ಟು, ನನ್ನ ನಂಬರ್ 9880318. ಓಕೆ, ನಾನು ನಿಮ್ಮ ಮನೆ ನಂಬರ್ ಆಗಲಿ ಅಂದರೆ ಲೊಕೇಶನ್ ಆಗಲಿ ನಿಮ್ಮ ನಂಬರ್ ಆಗಲಿ ಮೆನ್ಷನ್ ಮಾಡಿರ್ತೀನಿ, ಯಾರು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಿ ಸರ್. ಈ ವಿಡಿಯೋದಲ್ಲಿ ಇಷ್ಟೇ ಗೆಳೆಯರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.